ನಮಸ್ಕಾರ, ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಭಾರತ್ ಲಾಕ್ಡೌನ್ ಹಿನ್ನೆಲೆ ಕಡು ಬಡರಿಗೆ ಆಸರೆಯಾದ ದಾನಿಗಳು. ಹೌದು, ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕಿನ ಸೊನ್ನ ಗ್ರಾಮದಲ್ಲಿ ಕೊರೋನಾ ವೈರಸ್ನಿಂದ ಅದೆಷ್ಟೋ ಬಡ ಕುಟುಂಬಗಳು ತತ್ತರಿಸಿ ಹೋಗಿವೆ. ಇಂತಹ ದುಡಿಯದೇ ಗತಿಯಿಲ್ಲ ಎನ್ನುವಷ್ಟರ ಮಟ್ಟಿಗೆ ಇದ್ದಂತಹ ಕುಟುಂಬಗಳಿಗೆ, ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಮಾತ್ರ ಇರುವಂಥ ಮನೆಯಲ್ಲಿ ತುಂಬ ಕಷ್ಟಕರವಾದ ವಾತಾವರಣವಿತ್ತು. ಇದನ್ನು ಅರಿತು ಮಾರುತೇಶ್ವರ ನೌಕರರ ಸಂಘದ ನೇತೃತ್ವದಲ್ಲಿ ಸೊನ್ನ ಗ್ರಾಮದ ಶ್ರೀ ವಿಶ್ವನಾಥ್ ಸುನುಗ್ಮಠ್ ಅವರು ಕಡು ಬಡವರಿಗೆ ದಿನಸಿ ಪದಾರ್ಥಗಳನ್ನು ದಾನವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಆದರೂ ಹಸಿವು ನೀಗಿಸುವ ಕೆಲಸವನ್ನು ಮಾಡಿದರು. ಇವರಿಗೆ ಸಾಥ್ ನೀಡಿದ ಮಾರುತೇಶ್ವರ ನೌಕರರ ಸಂಘದ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು, ಊರಿನ ಮುಖಂಡರು, ಯುವಕರು ಸೇರಿ ಅತಿ ಬಡತನದಲ್ಲಿರುವ ಕುಟುಂಬಗಳಿಗೆ ದಿನಸಿಯನ್ನು ಹಂಚಿದರು. ಇಂತಹ ದಾನ ಧರ್ಮದ ಕಾರ್ಯದಲ್ಲಿ ಸೊನ್ನ ಗ್ರಾಮ ಎತ್ತಿದ ಕೈ. ಇವೆಲ್ಲ ಪ್ರಕೃತಿಯ ವಿಕೋಪವೇ ಸರಿ, ಹಿಂದೆ ನೆರೆ ಹಾವಳಿಯಿಂದ ಸುತ್ತಮುತ್ತಲಿನ ಗ್ರಾಮಗಳು ಮುಳುಗಡೆಯಾಗಿದ್ದು ಜನರಿಗೆ ತುಂಬ ತೊಂದರೆಯಾಗಿತ್ತು. ಆಗ ಆ ಪರಿಸ್ಥಿತಿಯಲ್ಲಿ ಇಡೀ ಸೊನ್ನ ಗ್ರಾಮವೇ ತಮ್ಮೂರಿಗೆ ಬಂದಂತಹ ಒಂದು ತಿಂಗಳ ರೇಷನ್ನನ್ನು ಯಾರೂ ತೆಗೆದುಕೊಳ್ಳದೆ ನೆರೆ ಸಂತ್ರಸ್ತರಿಗೆ 600 ಪ್ಯಾಕೆಟ್ ಅಕ್ಕಿಯನ್ನು ದಾನ ಮಾಡಿದರು. ಇಂತಹ ಕಷ್ಟಗಳು ಬಂದಾಗ ಇಡೀ ಊರೇ ಒಗ್ಗಟ್ಟಾಗಿ ನಿಲ್ಲುತ್ತದೆ. ಇಂತಹ ಸೇವೆಗಳನ್ನು ಸಲ್ಲಿಸುವುದು ಇಲ್ಲಿನ ಪ್ರಕೃತಿ.